ಆಕಾಶದಲ್ಲಿ ಒಂದು ಹೆಚ್ಚು ಬ್ರೈಟ್ನೆಸ್ ಕಾಣುತ್ತಲ್ವ, ಹಾಗೆ ಒಂದ್ಸರ್ತಿ ಅಲ್ಲಿ ತನಕ ಮೋಡದಲ್ಲಿ ಇದ್ದದ್ದು ಮಧ್ಯದಿಂದ ಎದ್ದು ಸೂರ್ಯ ಬಂದ ಹಾಗೆ, ಚಂದ್ರ ಬಂದ ಹಾಗೆ, ಸೂರ್ಯ ಬಂದ ಹಾಗೆ ಬೆಳಕು ಜಾಸ್ತಿ ಆಯಿತು. ಇದರಿಂದ ಗೊತ್ತಿಲ್ಲದೇ ಅವಳಿಗೆ ಮನಸ್ಸಿನಲ್ಲಿ ಆ ಬೇಸರನೂ ಕಮ್ಮಿ ಆಗೋಯಿತು. ಒಳಗಿಂದೊಳಗೆ ದುಃಖ ಇದೆ ಇಲ್ಲ ಅಂತಲ್ಲ, ಆದರೆ ಆ ತೀವ್ರತೆ ಅನ್ನೋದು ಕಮ್ಮಿ ಆಯಿತು. ಹನುಮಂತ ಮೇಲಿನಿಂದ ಕೂತ್ಕೊಂಡು ಅವನು ಯೋಚನೆ ಮಾಡ್ತಾ ಇದ್ದಾನೆ, ನನಗೆ ಸೀತೆಯನ್ನು ಹುಡುಕುವ ಜವಾಬ್ದಾರಿಯಲ್ಲಿ ನಾನು ಸಫಲನಾಗಿದ್ದೇನೆ. ಪಾಪ ಕೋಟಿ ಕೋಟಿ ಸಂಖ್ಯೆಯ ಕಪಿಗಳು ಯಾವ ಯಾವುದೋ ದಿಕ್ಕಿಗಳಿಗೆ ಹೋಗಿ ಸೀತೆ ಸಿಕ್ಕಿಲ್ಲ ಅಂತ ಬೇಸರದಿಂದ ಮುಖ ಸಪ್ಪೆ ಮಾಡಿಕೊಂಡು ಸುಗ್ರೀವನಿಗೆ ಏನೂ ಹೇಳಲಿಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಆ ಎಲ್ಲರ ಮುಖದಲ್ಲಿ ನಗು ಬರಬೇಕು ಅಂದರೆ ನಾನು ಬೇಗ ಹೋಗಿ ಸೀತೆ ಸಿಕ್ಕಿದ್ದಾಳೆ ಅನ್ನುವ ಸುದ್ದಿಯನ್ನು ಹೇಳಬೇಕು. ಆದರೆ ನಾನು ಇಲ್ಲಿಂದ ಈಗಲೇ ಹೀಗೆ ಓಡಿಬಿಟ್ರೆ, ಈ ಸ್ಥಿತಿಯಲ್ಲಿ ಸೀತೆಯನ್ನು ಬಿಟ್ಟರೆ ಅವಳು ಹೆಚ್ಚು ತನ್ನನ್ನು ಏನು ಮಾಡಿಕೊಳ್ತಾಳೆ ಗೊತ್ತಿಲ್ಲ. ಅದರಿಂದಾಗಿ ನಾನು ಅವಳಿಗೂ ಸಮಾಧಾನ ಹೇಳಬೇಕು, ರಾಮನಿಗೂ ಸುದ್ದಿಯನ್ನು ಮುಟ್ಟಿಸಬೇಕು. ಎರಡು ಕಾರ್ಯಗಳನ್ನು ನಾನು ಅವಶ್ಯವಾಗಿ ಮಾಡಬೇಕಾದ ಅಂದರೆ ಯಾವುದೇ ಒಂದು ಕಾರ್ಯ ಈ ಅಧ್ಯಾಯ ಬಹಳ ಚೆನ್ನಾಗಿರುವಂಥದ್ದು ಏನು ಅಂದರೆ, ಪ್ರಯಾರಿಟಿ ಎಲ್ಲಿ ಕೊಡಬೇಕು? ನಾನು ಮೊದಲೇ ಈಗಲೇ ಹೋಗಿ ರಾವಣನಿಗೆ ಎರಡು ಗುದ್ದಿ ಅವನು ಕೊಂದು ಸೀತೆಯನ್ನು ಎಳ್ಕೊಂಡು ಹೋಗ್ಲೋ, ಅಥವಾ ರಾಮಚಂದ್ರನಿಗೆ ಹೋಗಿ ಹೇಳಿ ಆನಂತರ ಬಂದು ಸೇನೆಯನ್ನು ತಗೊಂಡು ಬಂದು ಯುದ್ಧಕ್ಕೆ ಅಂತ ಸಿದ್ಧ ಮಾಡಲು, ಒಂದು ಹತ್ತಾರು ಆಪ್ಷನ್ಗಳು ಅವನ ತಲೆಯೊಳಗೆ ಬಂತು. ಈಗಲೇ ಹೋಗಿ ಹೇಳೋಣ ಅಂದರೆ ಇಲ್ಲಿ ರಾಕ್ಷಸರಿದ್ದಾರೆ, ನಾನು ಸುಲಭದಲ್ಲಿ ಗೊತ್ತಾಗ್ಲಿಕ್ಕಿಲ್ಲ, ಒಂದು ಕಪ್ಕೋತಿ ಅಂತ ಅಂದ್ಕೊಂಡು ನನ್ನನ್ನು ಸುಮ್ಮನಿದ್ದಾರೆ ಏನು ಮಾತಾಡಿಸದೆ. ಮತ್ತು ಅವನು ವಿಚಾರ ಮಾಡ್ತಾನೆ, ಒಂದು ವೇಳೆ ಈಗ ನಾನು ಇವಳ ಹತ್ರ ಏನು ಮಾತಾಡದೆ ಹಾಗೆ ಹೋಗಿಬಿಟ್ಟೆ ಅಂದರೆ ಅವಳಿಗೆ ಸಮಾಧಾನ ಇಲ್ಲದೇ ಎದೆ ನೋವಿನಲ್ಲಿ ಪ್ರಾಣ ಬಿಡುವಂಥ ಸ್ಥಿತಿಯೂ ಬಂದರೆ ಆಶ್ಚರ್ಯ ಇಲ್ಲ. ಅದರ ಜೊತೆಗೆ ಇವಳನ್ನು ಸಮಾಧಾನ ಪಡಿಸಲಿಕ್ಕೆ ಯಾರಾದರೂ ಒಂದು ಪಕ್ಕದಲ್ಲಿ ಇದ್ದಾರೆ ಅಂದರೆ ಎಲ್ಲ ರಾಕ್ಷಸಿಯರೂ ಕೂಡ ಒಬ್ಬರಿಗಿಂತ ಒಬ್ಬರು ಭಯಾನಕವಾಗಿಯೇ ಇದ್ದಾರೆ. ಇವಳನ್ನು ಇಲ್ಲೇ ಮಾತಾಡಿಸೋಣ ಅಂದರೆ ಕಷ್ಟ ಆಗ್ತಾ ಇದೆ, ಏನು ಮಾಡೋದು ಅಂತ ಯೋಚನೆ ಮಾಡಿ ಆಯಿತು ಮೊದಲು ಬೇಗ ಹೋಗಿ ಹೇಳಿ ಬರುವುದು ಉತ್ತಮ ಅಂತ ಒಮ್ಮೆ ಯೋಚನೆ ಮಾಡ್ತಾನೆ. ಹೋದ್ಮೇಲೆ ನೀನು ನೋಡಿ ಬಂದಿತ್ತು ಅನ್ನೋದು ಖಾತ್ರಿ ಏನು, ಸೀತೆ ಏನು ಹೇಳಿದ್ಲು ಅಂತ ರಾಮ ಒಂದು ವೇಳೆ ಸೀತೆಯನ್ನು ಮಾತಾಡಿಸದೆ ಬಂದ್ಯಾ ಅಂತ ಕೋಪ ಮಾಡಿಕೊಂಡು ನನ್ನನ್ನು ನೋಡಿದ್ರೆ ನಾನು ಅಷ್ಟು ಮಾಡಿದ್ದಕ್ಕೆ ಯಾವುದಕ್ಕೂ ಬೆಲೆನೇ ಇಲ್ಲ ಅಂತಾಗುತ್ತೆ. ಹಾಗಾಗಿ ರಾಮಚಂದ್ರನಿಗೆ ಸೀತೆ ಏನು ಹೇಳಿದ್ಲು ಅನ್ನೋದನ್ನು ನಾನು ಕೇಳಿಕೊಂಡು ಹೋದ್ರೇ ರಾಮಚಂದ್ರನಿಗೆ ಸಮಾಧಾನ ಆಗೋದು. ಅದರಿಂದ ನಾನು ಈಗ ಅವಳನ್ನು ಮಾತಾಡಿಸ್ಲೇಬೇಕಾಗಿ ಅಂದರೆ ಎಲ್ಲ ಆಪ್ಷನ್ಗಳಾದಮೇಲೆ ಕೊನೆಗೆ ಅವನಿಗೆ ಯೋಚನೆ ಬರ್ತಾನೆ, ಈಗ ಸೀದು ಹೋಗಿ ರಾವಣನನ್ನು ಗುದ್ದುದು ಅಲ್ಲ, ಇವಳನ್ನೇ ಕರ್ಕೊಂಡು ಹೋಗಿ ರಾಮನಿಗೆ ಮುಟ್ಟಿಸುವಂಥದ್ದು ಅಂತಲ್ಲ, ಅದೂ ಅಲ್ಲ, ಹಾಗೇ ಹೋಗಿ ಸೀತೆಯನ್ನು ನೋಡಿದ್ದೇನೆ ಅಂತ ಹೇಳುವುದೂ ಅಲ್ಲ. ಈಗ ಸದ್ಯಕ್ಕೆ ಸೀತೆಯ ಮಾತುಗಳನ್ನು ನಾನು ಕೇಳಿಸಿಕೊಂಡು ಅವಳು ಏನು ಸಂದೇಶ ಕಳಿಸ್ತಾಳೆ ಅದನ್ನು ಕೇಳಿಕೊಳ್ಬೇಕು, ಅದನ್ನು ರಾಮನಿಗೆ ಮುಟ್ಟಿಸಬೇಕು ಅಂತ ಯೋಚನೆ. ಆದರೆ ಈಗ ಹೋಗಿ ನಿಲ್ಲುವುದಕ್ಕೆ ಏನು ಮಾಡಬೇಕು, ಯಾಕೆಂದರೆ ಒಂದು ವೇಳೆ ನಾನೀಗ ಹಾಗೆ ಹೋಗಿ ಹೇಳಿದರೂ ಅಷ್ಟರಲ್ಲಿ ಏನಾದರೂ ಸೇನೆಯನ್ನು ಹೊತ್ತುಕೊಂಡು ಬರುವುದು ಇತ್ಯಾದಿಗಳನ್ನು ಮಾಡಲಿಕ್ಕೆ ಈ ತೀವ್ರತೆ ಇಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಸೀತೆಯ ವಿಷಯ ಕೇಳಿದ್ಮೇಲೆ ಅವರಲ್ಲಿ ಒಂದು ತೀವ್ರತೆ ಬರುತ್ತೆ ಕೆಲಸಕ್ಕೆ, ಇಲ್ಲಾಂದರೆ ಹಾಗೆ ಸುಮ್ಮನೆ ಕೂತ್ಕೊಳ್ಳುವುದಾಗುತ್ತೆ, ನಿಧಾನ ಆಗಿಬಿಟ್ರೆ ಇವಳಿಗೆ ಇನ್ನೂ ತೊಂದರೆ ಆಗುತ್ತೆ. ನನ್ನ ಸೂಕ್ಷ್ಮವಾದ ದೇಹವನ್ನು ತೆಗೆದುಕೊಂಡು ಹೋಗಿ ನಾನು ಆಕೆಯ ಮುಂದೆ ನಿಲ್ಲಿಸಿಕೊಳ್ಳುತ್ತೇನೆ ಅಂತ ಮೊದಲು ಅಂದ್ಕೊಳ್ತಾನೆ. ಮತ್ತೆ ಯೋಚನೆ ಮಾಡ್ತಾನೆ, ನಾನು ಈ ಸಂಸ್ಕೃತರಾದ ವ್ಯಕ್ತಿಗಳು ಮಾತನಾಡುವ ಸಂಸ್ಕೃತದಲ್ಲೇ ಮಾತಾಡಲು, ಅವನದೊಂದು ನಾಲ್ಕೈದು ಯಾವ ಭಾಷೆಯಲ್ಲಿ ಮಾತಾಡಲಿ ಅಂತ ಯೋಚನೆ ಮಾಡ್ತಾನೆ. ನಾನು ಸಂಸ್ಕೃತದಲ್ಲಿ ಮಾತಾಡಲು ಅಥವಾ ತುಂಬ ವೇದಜ್ಞರು, ಸಂಸ್ಕೃತದಲ್ಲಿ ಒಂದು ಎರಡು ಮೂರು ಥರ ವಿಭಾಗ ಇರುತ್ತೆ, ನಾನು ವೇದಜ್ಞರು ತಿಳಿದಂತಹ ಭಾಷೆಯಲ್ಲಿ ಮಾತಾಡಲು, ಇನ್ನು ನಾನು ಸಂಸ್ಕೃತ ಮಾತಾಡಿದರೆ ಇವಳು ಗ್ಯಾರಂಟಿ ಡೌಟ್ ಬರ್ತಾಳೆ, ಯಾಕೆಂದರೆ ಒಳ್ಳೆಯ ಸಂಸ್ಕೃತ ಬಲ್ಲವನು ರಾವಣ. ರಾವಣನೇ ಈ ಹುಡುಗನ ವೇಷದಲ್ಲಿ ಬಂದು ನನ್ನನ್ನು ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಇದ್ದಾನೆ ಇವನು ಅಂತ ಅಂದುಕೊಂಡು ಖಂಡಿತ ಇವನು ಈ ಸೀತೆ ನನ್ನ ಮಾತನ್ನು ಒಪ್ಕೊಳ್ಳೋದಿಲ್ಲ. ಹಾಗಾದರೆ ಈಗ ಸಂಸ್ಕೃತದಲ್ಲಿ, ಯಾಕಂದರೆ ಅವನು ಮಹಾವೇದ, ಯಾಕಂದರೆ ಅವನು ಪುಲಸ್ತ್ಯರ ವಂಶದವನು, ವಿಶ್ರವಸ್ನ ಮಗ ಅವನು, ಹಾಗಾಗಿ ಶಾಸ್ತ್ರಜ್ಞಾನ ಇದ್ದು ಮೂರ್ಖನಾಗಿದ್ದು ದೊಡ್ಡ ಆಶ್ಚರ್ಯ. ಅವನ ಭಾಷೆಯಲ್ಲಿ ಮಾತಾಡಿದರೆ ನಾನು ಸಿಕ್ಕಿಬೀಳ್ತೇನೆ ಅಥವಾ ಅವಳು ನಂಬಲ್ಲ ನನ್ನನ್ನು. ಮತ್ತೆ ಸ್ವಲ್ಪ ಹೊತ್ತು ಯೋಚನೆ, ಹಾಗಾದರೆ ಯಾವ ಭಾಷೆಯಲ್ಲಿ ಮಾತಾಡಲಿ? ಕೊನೆಗೆ ರಾಮಚಂದ್ರ ಇದ್ದ ಪ್ರದೇಶದಲ್ಲಿ ಒಂದು ಪ್ರಾಕೃತವಾದ ಭಾಷೆ ಇದೆ, ಆ ಭಾಷೆಯಲ್ಲಿ ಮಾತಾಡಿದರೆ ಇದು ರಾಮಚಂದ್ರನ ಒಟ್ಟಿಗೆ ಓಡಾಡುವಾಗ ಕಿವಿಗೆ ಬಿದ್ದ ಭಾಷೆ ಅಂದ ತಕ್ಷಣ ಇದು ನನಗೆ ಗೊತ್ತಿದ್ದ ಭಾಷೆ ಅಂತ ಅವಳಿಗೊಂದು ಕನ್ವಿನ್ಸ್ ಆಗುತ್ತೆ. ನೋಡಿ ಎಷ್ಟು ಸೂಕ್ಷ್ಮವಾಗಿ ವಾಲ್ಮೀಕಿಗಳು, ಅಂದರೆ ನಾವು ಯಾವುದೇ ಒಂದು ವ್ಯಕ್ತಿಯನ್ನು ಅಪ್ರೋಚ್ ಮಾಡುವಾಗ ಎಷ್ಟೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಸುಮ್ಮನೆ ನನಗೆ ಗೊತ್ತಿದೆ ನಾನೆಲ್ಲ ಬಲ್ಲವನು ಅಂತ ತೋರಿಸ್ಕೊಳ್ಳೋದಲ್ಲ, ಈಗ ಕಾರ್ಯ ಸಾಧನೆ ಆಗಬೇಕು. ನಾನು ದಡ್ಡ ಅಂತ ಅನಿಸಿದರೂ ಮೊದಲು ಆಗಬೇಕಾದ ಕೆಲಸ,
ಆಮೇಲೆ ಅದರ ಕ್ರಿಯೆಯಿಂದ ಪ್ರತಿಫಲ ಏನಾಗುತ್ತೆ ನೋಡು, ನಾನೇನು ದೊಡ್ಡವನಂತ ತೋರಿಸ್ಲಿಕ್ಕೆ ಹೋಗಿ ಕೆಲಸ ಎಡವಟ್ಟಾಗಿ ಬಿಟ್ಟರೆ. ಹಾಗಾಗಿ ಕೋಸಲ ದೇಶದ ಮಾತುಗಳನ್ನು ನಾನು ಮನುಷ್ಯ ಭಾಷೆಯಿಂದ ಮಾತಾಡಿದರೆ ಅವಳಿಗೆ ಖಂಡಿತ ಭಾಷೆ ಮೇಲೆ ಮೊದಲು ಅವಳಿಗೆ ಆಸಕ್ತಿ ಬರುತ್ತೆ. ಯಾಕೆಂದರೆ ರಾಮಚಂದ್ರ ಆಡ್ತಾ ಇದ್ದ ಭಾಷೆ ಅಂದರೆ ಜನರ ಹತ್ರ ಅವನು ಮಾತಾಡುವಾಗ ಅದೇ ಭಾಷೆಯಲ್ಲಿ ಮಾತಾಡ್ತಾ ಇದ್ದ, ಇವಳು ಅದರ ಜೊತೆಗೆ ಜನರ ಜೊತೆಗೆ ಕಮ್ಯುನಿಕೇಟ್ ಮಾಡುವಾಗ ಅದನ್ನೇ ಮಾತಾಡ್ತಾ ಇದ್ಲು. ಹಾಗಾಗಿ ಈ ಭಾಷೆಯನ್ನು ಹೇಳಿದ ತಕ್ಷಣ ಇದು ನನ್ನ ಭಾಷೆ ಅಂತ ಅವಳಿಗೊಂದು ಭಾವನೆ ಬರುತ್ತೆ. ಇಲ್ಲಿಯ ಪರಿಸರದವರಂತೂ ಅಲ್ಲ ಅಂತ ಅವಳಿಗೆ ನಿಶ್ಚಯ ಆಗುತ್ತೆ. ಸ್ವಲ್ಪ ಹೊತ್ತು ಈ ಮಾತು ಕೇಳಬೇಕು ಅನ್ನುವ ಮೊದಲು ತಾಳ್ಮೆ ಬರುತ್ತೆ. ಆಮೇಲೆ ನಾನು ಹೇಳಿದ ವಿಷಯದಲ್ಲಿ ಅವಳಿಗೆ ಹೌದು ಅಂತ ಅನ್ನಿಸಿದರೆ ಆಮೇಲೆ ನಿರ್ಧಾರ ಮಾಡಲಿಕ್ಕಾಗುತ್ತೆ. ನಾನು ಮೊದಲೇ ಸಂಸ್ಕೃತದಲ್ಲಿ ಮಾತಾಡಿಬಿಟ್ಲೆ, ಇವನೇನೂ ಮೋಸ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳಿಕ್ಕೂ ಅವಳು ತಯಾರಿರುವುದಿಲ್ಲ. ಅದರಿಂದಾಗಿ ನಾನು ಆ ಭಾಷೆಯಲ್ಲೇ ಮಾತಾಡ್ತೇನೆ ಅಂತ ಹೋಗ್ತಾನೆ. ಆಮೇಲೆ ಯಾಕೆಂದರೆ ಈಗಾಗಲೇ ರಾವಣ ಬಗೆ ಬಗೆಯ ಮೋಸಗಳ ವಂಚನೆಯ ರೂಪಗಳನ್ನು ತೊಟ್ಟು ಆಕೆಯನ್ನು ಯಾಮಾರಿಸಲಿಕ್ಕೆ ಹಲವು ಬಾರಿ ಪ್ರಯತ್ನಿಸಿದ್ದಾನೆ. ಅದರಿಂದಾಗಿ ನನ್ನನ್ನು ನೋಡಿದ ತಕ್ಷಣವೇ ಒಂದು ಸರ್ತಿ ಜೋರಾಗಿ ಕಿರಿಚಿಕೊಂಡ್ರೂ ಆಶ್ಚರ್ಯ ಏನಿಲ್ಲ. ಆದ್ದರಿಂದಾಗಿ ರಾವಣನ ಶಕ್ತಿಯನ್ನು ಇವಳು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಆದ್ದರಿಂದಾಗಿ ಮೊದಲು ಅವಳನ್ನು ಭಯದಿಂದಲೂ ಕೂಡ ನಾನು ದೂರ ಮಾಡಬೇಕು. ಯಾಕೆಂದರೆ ಈ ಸುತ್ತ ಇರುವ ಪ್ರತಿಕ್ಷಣ ಕಣ್ಣೆತ್ತಿ ನೋಡಿದರೆ ಒಬ್ಬೊಬ್ಬರು ಒಂದೊಂದು ವಿಚಿತ್ರವಾದ ಮುಖ, ಅವರ ವರ್ತನೆಗಳು, ಅವರ ಭಾಷೆ, ಅವರ ನಡೆ ಎಲ್ಲವೂ ಕೂಡ ಭಯಾನಕವಾಗಿ ಇದ್ದದ್ದಾದ್ರಿಂದ ಈ ಯಾವುದು ಹೊಸ್ತು ನೋಡಿದರೂ ರಕ್ಕಸಿಯರಿಗೆ ನನ್ನನ್ನು ನೋಡಿದಾಗ ಇವಳು ಕಿರ್ಚಿಕೊಂಡ್ರೆ ಆಗ ನನ್ನನ್ನು ಮೊದಲು ಹಿಡಿದು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾರೆ. ನನ್ನ ಯೋಚನೆಗಳೆಲ್ಲವೂ ಕೂಡ ತಲೆ ಕೆಳಗಾಗ್ಬಿಡುತ್ತೆ. ಅದರಿಂದಾಗಿ ನಿಧಾನಕ್ಕೆ ಅವರಿಂದ ತಪ್ಪಿಸಿಕೊಂಡು ಎಲ್ಲೆಲ್ಲೂ ಓಡಾಡಿ ಆಮೇಲೆ ಮತ್ತೆ ಬಂದವಳ ಹತ್ರ ಹೇಳುವಷ್ಟರಲ್ಲಿ ಎಲ್ಲ ತಡ ಆಗಿಬಿಡುತ್ತೆ. ಆದ್ದರಿಂದಾಗಿ ಏನು ಮಾಡೋದು ಅಂತ ಮತ್ತೂ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಈ ಕಾವಲಿರುವ ರಾಕ್ಷಸರು ಆ ಕಡೆ ಈ ಕಡೆ ಅವರವ್ರಿಗೆ ಏನೇನು ಬೇಕು ಅಂದಾಗ ಸ್ವಲ್ಪ ಚದುರ್ತಾರೆ. ಚದುರಿದಾಗ ನಾನು ಅವಳನ್ನು ನಿಧಾನಕ್ಕೆ ಮಾತನಾಡಿಸಬೇಕು. ಯಾಕೆಂದರೆ ಒಂದು ವೇಳೆ ಇವರ ಕೈಗೆ ಸಿಕ್ಕಿದರೆ ಈ ರಾಕ್ಷಸರನ್ನೆಲ್ಲ ಹೊಡೆದು ಬಡಿದು ಇವರ ಸಹಾಯಕ್ಕೆ ಬರುವ ಉಳಿದ ರಾಕ್ಷಸರು ಇಲ್ಲಿ ಸಂಖ್ಯೆಯನ್ನು ಕಮ್ಮಿ ಇಲ್ಲ. ಯಾಕೆಂದರೆ ಇವನು ಒಂದು ಮಾತು ಹೇಳ್ತಾನೆ, ಏನು ಅಂದರೆ ನಾನು ಈಗ ಸೀತೆಯನ್ನು ನೋಡಿದ್ದೇನೆ, ನಾನು ಸೀತೆಯನ್ನು ಮಾತ್ರ ನೋಡಿದ್ದಲ್ಲ, ಈ ಇಡೀ ಪರಿಸರದಲ್ಲಿ ಏನೇನು ನಡೀತಾ ಇದೆ, ಏನೇನು ನಡೀತಾ ಇದೆ ಮತ್ತು ಯಾವ ಯಾವ ರೀತಿಯ ಸೇನೆಯ ವ್ಯವಸ್ಥೆ ಇದೆ ಅಂತ ನಾನು ನೋಡಿದ್ದೇನೆ. ಅದರಿಂದಾಗಿ ಇಲ್ಲೇ ಹತ್ತಿರದಲ್ಲಿ ಬೇಕಾದಷ್ಟು ರಾಕ್ಷಸರ ಪಡೆ ನನ್ನ ಮೇಲೆ ದಾಳಿ ಮಾಡಲಿಕ್ಕೆ ಅವಕಾಶ ಆಗುವ ಎಲ್ಲ ಸಂದರ್ಭಗಳು ಇವೆ. ಆದ್ದರಿಂದಾಗಿ ನಾನು ಯಾವ ಕಾರಣಕ್ಕೂ ಕೂಡ ನಾನೇ ಮೈ ಮೇಲೆ ಒಂದು ಯುದ್ಧವನ್ನು ಎಳ್ಕೊಳ್ಳುವ ಹಾಗಾಗಬಾರ್ದು. ಮೊದಲು ಸೀತೆಯನ್ನು ಮೊದಲು ಮಾತಾಡಿಸುವುದು ಮಾತ್ರ ಮುಖ್ಯ ಆಗಬೇಕು. ಅದಕ್ಕೋಸ್ಕರ ಎಲ್ಲ ದಿಕ್ಕಿನ ಒಂದು ಲೆಕ್ಕ ಹಾಕ್ತಾನೆ. ಈ ಪೂರ್ವದಲ್ಲಿ ಇಷ್ಟು ಜನ ಇದ್ದಾರೆ, ಪಶ್ಚಿಮದಲ್ಲಿ ಇಷ್ಟು ಜನ ಇದ್ದಾರೆ, ಕೆಲವರು ರಾಕ್ಷಸರು ಆಕಾಶದಲ್ಲಿ ಹಾರುವವರು, ಕೆಲವರು ಈಟಿಗಳನ್ನು ಹಿಡ್ಕೊಂಡು ಬರುವವರು, ಅವರವರದ ಆಯುಧ ಇದೆಲ್ಲವೂ ನೋಡಿದ್ದಾನೆ ಅಂತ ಅರ್ಥ. ಇಷ್ಟನ್ನು ಉಲ್ಲೇಖ ಮಾಡ್ತಾನೆ, ಎಲ್ಲ ಜನ ಹೇಗೇಗಿದ್ದಾರೆ. ಒಂದು ವೇಳೆ ಹೀಗೆ ಅಕಸ್ಮಾತ್ ಅವರು ನನ್ನ ಮೇಲಿನ ಕೋಪದಿಂದ ಅವರು ನನ್ನನ್ನು ಹಿಡಿಲಿಕ್ಕಾಗಲಿಲ್ಲ ಅಂತ ಹೋಗಿ ಸೀತೆಯನ್ನು ಕೊಂದು ಬಿಟ್ಟರೆ ಮತ್ತೆ ಸುಗ್ರೀವ ರಾಮರ ಯೋಚನೆ ಎಲ್ಲ ತಲೆ ಕೆಳಗಾಗ್ಬಿಡುತ್ತೆ. ನನ್ನ ಸುಗ್ರೀವ ಮಾತು ತಪ್ತಾನೆ, ರಾಮ ನನ್ನ ಮೇಲೆ ಇಟ್ಟ ಭರವಸೆ ಕಳ್ಕೊಳ್ತಾನೆ, ಇದಾಗಬಾರದು. ಅದರಿಂದಾಗಿ ರಹಸ್ಯ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಏನೇನಿದೆ ಅನ್ನೋದನ್ನು ನಾನು ತಿಳಿಸುವುದೂ ಮುಖ್ಯವಾಗುತ್ತೆ. ಜೊತೆಗೆ ಸೀತೆಯನ್ನು ಉಳಿಸಿಕೊಂಡು ರಾಮನಿಗೆ ಆ ಸುದ್ದಿಯನ್ನು ಹೇಳುವುದು ಅಷ್ಟೇ ಮುಖ್ಯವಾಗುತ್ತೆ. ನಾನೇನೋ ಈ ಸಮುದ್ರವನ್ನು ಹೀಗೆ ದಾಟಿ ಬಂದಿದ್ದೇನೆ, ಆದರೆ ಉಳಿದವರಿಗೆ ಹೀಗೆ ನಾನು ಅಕಸ್ಮಾತ್ ಬೇರೆ ಯಾವುದೋ ವಿಧಾನದಿಂದ ಸುದ್ದಿಯನ್ನು ಅಲ್ಲಿಗೆ ಈಗ ಹೇಳಿ ಕಳುಹಿಸಿದ್ರು ಕೂಡಲೇ ಅವರು ಇಲ್ಲಿ ತನಕ ಬರುವುದು ಕಷ್ಟ ಆಗುತ್ತೆ. ಅದರಿಂದಾಗಿ ಜಯ ಅಪಜಯ ಎರಡೂ ನಮ್ಮ ಕೈಯಲ್ಲಿಲ್ಲ. ಆದರೆ ನಮ್ಮ ಪ್ರಯತ್ನದಲ್ಲಿ ಜಯಕ್ಕೆ ಅನುಕೂಲವಾಗುವ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಬೇಕು. ಹೇಗಿದ್ರು ಸೋತರು ಗೆದ್ರು ಒಂದೇ ಅಲ್ವಾ ಅಂತ ಹೇಳಿ ಎಡವಟ್ಟೆ ಮಾಡ್ಕೊಂಡೋಗಿ ತಲೆಗಟ್ಟಿ ಇದೆ ಅಂತ ಕಂಬ ಕೊಡಿದ್ರೆ ಉಪಯೋಗ ಇಲ್ಲ. ನನ್ನ ತಲೆ ಗಟ್ಟಿ ಉಳಿಯುತ್ತೆ ಅಂತ ಆದರೆ ನಾನು ಕಂಬ ಕೊಡಿದ್ರು ಕಂಬ ಹೊಡಿಬೇಕು ಹೊರತು ತಲೆ ಹೊಡಿಬಾರ್ದು ಅಂದರೆ ಮೂರ್ಖ ಅಂತಾರೆ. ಇದು ಸಾಮಾನ್ಯ ಜ್ಞಾನ. ಮೊದಲು ತಲೆ ಹೊಡೆಯುವುದಲ್ಲ, ಕಂಬ ಹೊಡೆಯುವುದಲ್ಲ, ತಲೆನೇ ಹೊಡೆಯುವುದು ಅಂತ. ಆದ್ದರಿಂದಾಗಿ ಯಾವುದು ವಿಷಯ ಗೊತ್ತಿದೆಯೋ ಅಲ್ಲಿ ನಮ್ಮ ಜಯ ಅಪಜಯದ ಪರೀಕ್ಷೆಗೆ ನಾವು ಕೈ ಹಾಕುವುದಲ್ಲ. ಎಲ್ಲಿ ಎರಡೂ ರೀತಿಯಾದ ಅವಕಾಶ ಇರುವಂಥ ಸ್ಥಿತಿಯ ತನಕಾದರೂ ನಾವು ಆ ಕಾರ್ಯವನ್ನು ಮುಂದಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೀಗೆ ಅನೇಕ ವಿಚಾರಗಳನ್ನು ಮಾಡ್ತಾರೆ. ನನ್ನನ್ನು ರಾಮನು ಕೂಡ ದೂತನಾಗಿ ಕಳುಹಿಸುವಾಗಲೂ ನನ್ನ ಮೇಲೆ ತುಂಬ ಭರವಸೆ ಇಟ್ಟಿದ್ದಾನೆ. ಇವನು ಕೆಲಸ ಹಾಳು ಮಾಡಲ್ಲ, ಇವನಿಗೆ ಹೋದ ಕೆಲಸವನ್ನು ಚೆನ್ನಾಗಿ ಮಾಡ್ಕೊಂಡು ಬರ್ತಾನೆ. ದೂತನ ಬಹಳ ಮುಖ್ಯವಾದ ಕೆಲಸ ಏನು ಅಂದರೆ, ಈಗ ಒಳ್ಳೆಯ ಸಂದೇಶವನ್ನು ಕೊಡುವಾಗ ಎರಡು ದೇಶಗಳ ಸಂಬಂಧವನ್ನು ಗಟ್ಟಿ ಮಾಡುವುದಕ್ಕಿರಬೇಕು. ಅಥವಾ ಈಗ ನಾನು ಸೀತೆಯ ಸುದ್ದಿಯನ್ನು ತಿಳ್ಕೊಂಡು ಹೋಗುವುದಷ್ಟೇ, ಆದ್ದರಿಂದಾಗಿ ನಾನು ಬಂದ ಕಾರ್ಯವಾದರೂ ಕನಿಷ್ಠ ಪಕ್ಷ ಯಶಸ್ವಿಯಾಗಿ ಆಗಬೇಕು. ರಾಮನ ದೂತ ಬಂದಿದ್ದಾನೆ ಎಂದಾಗ ನಮ್ಮ ಸಂಬಂಧ ಅಂದರೆ ಇಡೀ ಮುಂದೆ ಯಾವತ್ತೂ ಕೂಡ ನಂಬುವುದೇ ಇಲ್ಲ ಅನ್ನುವ ರೀತಿ ಆಗಬಾರದು.
ನನ್ನ ಮೇಲಿನ ನಂಬಿಕೆಯೂ ಉಳಿಯಬೇಕು, ದೇಶಗಳ ಸಂಬಂಧವೂ ಗಟ್ಟಿಯಾಗಿರಬೇಕು, ಅದಕ್ಕೆ ಬೇಕಾದಂತಹ ಕಾರ್ಯವನ್ನು ನಾನು ಅವಿವೇಕಿಯಾಗಿ ಏನೇನೋ ಮಾಡಬಾರದು ಅಂತ ಮತ್ತೆ ಯೋಚನೆ ಮಾಡಿ ನನ್ನ ಈ ರೂಪವನ್ನೇ ತೋರಿಸಿ ನಾನು ಭಯಪಡಿಸುವುದಕ್ಕಿಂತ ರಾಮನನ್ನೇ ಅವಳು ನೆನಪು ಮಾಡಿಕೊಳ್ತಾ ಇದ್ದಾಳೆ. ಎಷ್ಟು ಯೋಚನೆ ಮಾಡ್ತಾನೆ ಅಂದರೆ ಅವಳಿಗೆ ರಾಮನ ಹೆಸರು ಕೇಳಿದರೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಈಗ ಕಾಣಿಸ್ಕೊಳ್ಳುವುದಿಲ್ಲ. ಅವಳ ಕಿವಿಗೆ ಬೀಳುವ ಹಾಗೆ ನಾನು ಇಡೀ ರಾಮನ ಕಥೆಯನ್ನು ಒಂದು ಸರ್ತಿ ಹೇಳ್ತೇನೆ ಅಂತ ಮರದ ಇನ್ನೂ ಮೇಲಿನ ತುದಿಯ ಬದಿಗೆ ಹೋಗಿ ಅವಳ ಕಡೆಗೆ ಮೋರೆಯನ್ನು ಮಾಡಿ, ಆದರೆ ತಾನು ಕಾಣಿಸಿಕೊಳ್ಳದೆ ಅವಳ ಕಡೆಗೆ ಮೋರೆ ಮಾಡಿ ಶಬ್ದ ಅವಳಿಗೆ ಮಾತ್ರ ಹೆಚ್ಚು ಕೇಳಬೇಕು. ಉಳಿದವರಿಗೆ ಎಲ್ಲರಿಗೂ ಓ ಅಂತ ಕಿವಿ ಇಲ್ಲದ ದೇವರಿಗೆ ಕೂಗಿಕೊಳ್ಳುವ ಹಾಗೆ ಕೂಗುದಲ್ಲ, ಕೇಳಬೇಕು ಅವಳಿಗೆ ಮಾತ್ರ ಗೊತ್ತಾಗಬೇಕು ಅಂತ ಅಂದುಕೊಳ್ಳುವ ಹಾಗೆ ನಿಧಾನಕ್ಕೆ ಹೇಳ್ತಾನೆ. ಇಕ್ಷ್ವಾಕುಕುಲ ಶ್ರೇಷ್ಠನಾದಂತಹ ಆತ್ಮಜ್ಞನಾದಂತಹ ರಾಮಚಂದ್ರ ಸೀತೆಯನ್ನು ಎಷ್ಟು ಇಷ್ಟಪಡ್ತಾನೆ ಅನ್ನುವ ಈ ಸಂಗತಿಗಳನ್ನು ಹೇಳುವುದಕ್ಕೆ ಯೋಚನೆ ಮಾಡಿ ರಾಗವಾಗಿ ಮೆತ್ತನೆ ಮತ್ತೆ ಮತ್ತೆ ರಾಮನಾಮವನ್ನು ಮಧ್ಯ ಮಧ್ಯದಲ್ಲಿ ಬರುವುದಕ್ಕೆ ಅನುಕೂಲವಾಗುವಂತೆ ಹೇಳಲಿಕ್ಕೆ ಶುರು ಮಾಡುತ್ತಾನೆ. ಹೇಳ್ತಾನೆ, ನಿಮಗೆ ಕತೆ ಗೊತ್ತಿರುವಂಥದ್ದೇ, ಇಡೀ ಪೂರ್ವದ ಕಥೆಯನ್ನಷ್ಟು ಹೇಳ್ತಾನೆ. ಚತುರಂಗ ಬಲದಿಂದ ಕೂಡಿದಂತಹ ದಶರಥ ಯಾರಿಂದಲೂ ಸೋಲಿಸಲಾಗದ ಅಯೋಧ್ಯೆಯ ರಾಜನಾಗಿದ್ದಾನೆ. ಅತ್ಯಂತ ಪುಣ್ಯಶೀಲ, ಲೋಕದಲ್ಲಿ ಅವನಿಗೆ ಇರುವಂಥ ಯಶಸ್ಸು ಎಷ್ಟು ದೊಡ್ಡದು ಅಂದರೆ ಹತ್ತೂ ದಿಕ್ಕುಗಳಿಗೂ ರಥವನ್ನು ಓಡಿಸುವ ಸಾಮರ್ಥ್ಯ ಅವನಿಗಿತ್ತು. ಆದ್ದರಿಂದಾಗಿ ಅವನನ್ನು ದಶರಥ ಅಂತ ಕರೆದು, ಹತ್ತು ರಥ ಇತ್ತು ಅಂತಲ್ಲ, ಈಗ ಸಾವಿರ ರೋಲ್ಸ್ ರಾಯ್ ಹಿಡ್ಕೊಂಡು ಓಡಾಡೋರಿದ್ದಾರೆ, ಅದು ದೊಡ್ಡ ಸಂಗತಿ ಅಲ್ಲ. ಅಲ್ಲಿ ಹತ್ತು ದಿಕ್ಕುಗಳಿಗೂ, ದಶದಿಗ್ರಥಾಯ, ಹತ್ತು ದಿಕ್ಕುಗಳಿಗೂ ರಥವನ್ನು ಓಡಿಸುವವನು. ಅವನಲ್ಲಿ ಯಾವತ್ತೂ ಕೂಡ ಕಪಟತನ, ಮೋಸ, ಅನ್ಯಾಯ ಇದು ಯಾವುದೂ ಇರಲಿಲ್ಲ. ಇಂಥ ಒಬ್ಬ ರಾಜರ್ಷಿಯ ರೀತಿ ಬದುಕಿದವನಿಗೆ ಎಂಥ ಮಗ ಹುಟ್ಟಬೇಕು ಹೇಳಿ. ಆ ಎಲ್ಲ ಅವನ ಯೋಚನೆಗಳು ಸಾಕಾರಗೊಳ್ಳುವುದಕ್ಕೆ ಅನುಕೂಲವಾಗುವಂತೆಯೇ ದೇವೇಂದ್ರನಿಗೆ ಸಮನಾದ, ಯಾವ ಪ್ರಾಣಿಯನ್ನು ಹಿಂಸಿಸದ, ಉದಾರ ಸ್ವಭಾವವುಳ್ಳ, ದಯಾಶೀಲನಾದ, ಚ್ಯುತಿ ಇಲ್ಲದ ಪರಾಕ್ರಮದಿಂದ ಕೂಡಿದ ಇಕ್ಷ್ವಾಕು ವಂಶಕ್ಕೆ ಮತ್ತೊಮ್ಮೆ ಒಬ್ಬ ತೇಜಸ್ವಿಯಾದ ವ್ಯಕ್ತಿ ಬಂದಿದ್ದಾನೆ, ಇವನಿಂದಾಗಿ ಈ ವಂಶಕ್ಕೆ ಹೆಸರು ಹೆಚ್ಚು ಕಾಲ ಇನ್ನೂ ಬಾಳುತ್ತೆ ಅನ್ನುವ ಹಾಗೆ ಇರುವ ಒಬ್ಬ ಚಂದ್ರ ಬಿಂಬದಂತಿರುವ ಸೌಮ್ಯವಾದ ಮಗ ಹುಟ್ಟಿದ. ನಾಲ್ಕು ಜನ ಅಣ್ಣ ತಮ್ಮಂದಿರಾಗಿ ಅವರು ಹುಟ್ಟಿದ್ದಾರೆ, ವರ್ಣಾಶ್ರಮ ಧರ್ಮವನ್ನು ಚೆನ್ನಾಗಿ ಪಾಲಿಸಿದ್ದಾನೆ, ಅದರಲ್ಲಿ ಜ್ಯೇಷ್ಠನಾದವನು ರಾಮಚಂದ್ರ, ಉಳಿದಂತೆ ಲಕ್ಷ್ಮಣ, ಭರತ, ಶತ್ರುಘ್ನ. ಈ ನಾಲ್ಕು ಜನ ಸೇರಿಕೊಂಡು ಅಣ್ಣ ತಮ್ಮಂದರು ಒಬ್ಬರಿಗೊಬ್ಬರು ಪರಸ್ಪರ ಹೊಂದಿಕೊಳ್ಳುವವರು. ಅದರಲ್ಲೂ ರಾಮಚಂದ್ರ ಪ್ರಜೆಗಳ ಮನೆಯಲ್ಲಿ ಅವನು ಒಬ್ಬ ಸದಸ್ಯನಂತೆ ವಾಸ ಮಾಡ್ತಾ ಇದ್ದ. ಎಷ್ಟರವರೆಗೆ ಅಂದರೆ ಪ್ರಜೆಗಳೆಲ್ಲರೂ ಕೂಡ ತಮ್ಮ ಮನೆಯ ಕಾರ್ಯವನ್ನು ರಾಮಚಂದ್ರ ಆ ಮನೆಯಿಂದ ಕಾಡಿಗೆ ಹೊರಟಾಗ ಮನೆಯ ಕಾರ್ಯಕ್ರಮಗಳೆಲ್ಲ ನಿಲ್ಲಿಸಿಬಿಟ್ರು. ಯಾಕೆಂದರೆ ರಾಮನೇ ನಮ್ಮ ಮನೆಯಲ್ಲಿ ಇಲ್ಲ ಅಂದಮೇಲೆ ನಾವು ಆ ಮನೆಗೆ ಮಗುವಿಗೆ ನಾಮಕರಣ ಮಾಡಲಿಲ್ಲ, ಯಾವುದೋ ಮಗುವಿಗೆ ಉಪನಯನ ಮಾಡಬೇಕು ಮಾಡಲಿಲ್ಲ, ಯಾವುದೋ ಮನೆಯಲ್ಲಿ ವಿಶೇಷವಾದ ವರ್ಷಕ್ಕೊಮ್ಮೆ ಮಾಡುವ ಯಾವುದೋ ವಿಶೇಷ ಪೂಜೆ ಮಾಡಬೇಕು, ಮನೆಯ ಒಕ್ಕಲೇ ಇಲ್ಲ ಅಂದಮೇಲೆ ರಾಮ ಇಲ್ಲ ಅಂದಮೇಲೆ ನಾವೇನು ಮಾಡೋದು ಅಂತ. ಇಂಥ ಪ್ರೀತಿಯನ್ನು ಗಳಿಸಿದ ರಾಮಚಂದ್ರ ಕಾಡಿನಲ್ಲಿ ಓಡಾಡುವಾಗ ಸೀತೆಯನ್ನು ಅಂದರೆ ಅವನು ರಾಕ್ಷಸರನ್ನು ಕೊಂದದ್ದು ಎಲ್ಲ ಕಥೆಯನ್ನು, ಗುರುಗಳ ಜೊತೆಗಿದ್ದಾಗ ಏನೇನು ಮಾಡಿದೆ ಈ ಎಲ್ಲ ಕಥೆಯನ್ನು ಹೇಳಿ, ಕರದೂಷಣರೆಂಬಂತಹ ಮಹಾರಾಕ್ಷಸರ ದೊಡ್ಡ ಪಡೆಯನ್ನೇ ರಾಮಚಂದ್ರ ಅನಾಯಾಸವಾಗಿ ಒಬ್ಬನೇ ನಿಂತು 14,000 ಜನರನ್ನು ಕೂಡ ಸಂಹಾರ ಮಾಡಿದ. ಇಂತಹ ರಾಮಚಂದ್ರನ ಮೇಲಿನ ಕೋಪದಿಂದ ಒಂದು ಬಂಗಾರದ ಜಿಂಕೆಯನ್ನು ಬೇಕು ಅಂತ ಮಾರೀಚನೆನ್ನುವ ದುಷ್ಟನನ್ನು ಮುಂದಿರಿಸಿಕೊಂಡು ಆಕೆಯ ಮನಸ್ಸು ಒಲಿಯುವಂತೆ ಮಾಡಿ ರಾಮ ಮತ್ತು ಲಕ್ಷ್ಮಣ ಇಬ್ಬರೂ ಆ ಆಶ್ರಮದಿಂದ ದೂರ ಆಗುವಂತೆ ಮಾಡಿ ನಿರ್ದುಷ್ಟವಾದ ನಡತೆ, ಯಾವತ್ತೂ ಸೀತೆ ಯಾವ ಕಾರಣಕ್ಕೂ ಯಾರಿಗೂ ತೊಂದರೆ ಮಾಡಿದವಳಲ್ಲ ಅಂತಹ ಸೀತೆಯನ್ನು ಹಿಡಿದೆಳೆದು ತನ್ನ ರಥದಲ್ಲಿ ಕೂಡಿಸಿಕೊಂಡು ದುಷ್ಟನಾದ ರಾವಣ ಎಳೆದೊಯ್ದ. ಅಲ್ಲಿ ಒಂದು ವೇಳೆ ಶತ್ರುವನ್ನು ಕೊಲ್ಲುವಂತಹ ರಾಮಚಂದ್ರನ ಉಪಸ್ಥಿತಿ ಇದ್ದಿದ್ದರೆ ಈ ರಾವಣನಿಗೆ ಏನೂ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅಂತಹ ರಾಮನಿಗೆ ತಾನು ಎದುರಾದರೆ ಸಾಯ್ತೇನೆ ಅಂತ ಗೊತ್ತಿದ್ದೇ ಮೂರ್ಖ ಕದ್ದು ಇದ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಅದನ್ನೇ ಅವಳು ಹೇಳಿದ್ದಾಳೆ ಕೂಡ. ರಾವಣ ಎದುರು ಬಂದಾಗ ನೀನು ದೊಡ್ಡ ಪರಾಕ್ರಮಿ ಅಂತ ಹೇಳಿಕೊಳ್ಳುವನು, ರಾಮ ಇದ್ದಾಗಲೇ ನನ್ನನ್ನು ಕರ್ಕೊಂಡು ಹೋಗಿದರೆ ಒಪ್ಕೊಳ್ಬೋದಿತ್ತು, ನೀನು ಹೆದರಿ ಪುಕ್ಕಲಂತರ ಅವರನ್ನೆಲ್ಲೋ ದೂರದ ಕಡೆಗೆ ಓಡಿಸಿ ಯಾರೂ ಇಲ್ಲದೇ ಇದ್ದಾಗ ತಾನೇ ನೀನು ಎಳ್ಕೊಂಡು ಬಂದದ್ದು, ಎಲ್ಲ ಹೆಣ್ಮಕ್ಕಳ ಮುಂದೆ ಅವಮಾನ ಮಾಡ್ತಾಳೆ, ಏನೋ ನಿನ್ನ ಪರಾಕ್ರಮ ಅಂತ ಕೊಚ್ಚಿಕೊಳ್ತಾ ಇದ್ದಿ, ಯಾವುದನ್ನು ಅದು ಮೆಚ್ಚಿಕೊಳ್ಳುವಂಥ ಗುಣಗಳೇ ಅಲ್ಲ, ನೀನು ಹೇಳಿ ಪುಕ್ಕಲ ಅಂತ ಬೈದಿರ್ತಾಳೆ. ಕೊನೆಗೆ ಸೀತೆಯನ್ನು ಹುಡುಕಿಕೊಂಡು ರಾಮಚಂದ್ರ ಇಷ್ಟು ಕಥೆ ಅವಳಿಗೆ ಗೊತ್ತಿದೆ. ಇದರ ನಂತರದ ಕಥೆ ಇಲ್ಲಿ ತನಕ ಕೇಳ್ತಾ ಇದ್ದವಳು ಇದೆಲ್ಲವೂ ಸತ್ಯ ಅನ್ನಿಸ್ತು. ಇದರ ನಂತರ ಅವಳ ಯೋಚನೆ ಬೇರೆ ಕಡೆಗೆ ಸಾಗುವುದಿರ್ಬೋದಿತ್ತು, ಯಾಕೆಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ನನ್ನನ್ನು ರಂಜಿಸ್ಲಿಕ್ಕ ಅಂತ ಯೋಚನೆ ಬಂದು ಬೇರೆ ಯೋಚನೆ ಬರ್ತಿತ್ತು.
ಅಷ್ಟಕ್ಕೆ ಅದರ ವಿವರ ಕೊಡಲಿಲ್ಲ. ಅಷ್ಟು ಹೇಳಿದ ತಕ್ಷಣ ಮುಂದೆ ಏನಾಯಿತು ಅಂತನೊಂದು ಹೇಳುವಾಗ ಅವಳಿಗೆ ಕೇಳಬೇಕು ಅಂತ ಅನಿಸುತ್ತೆ ಹೊರತು ಇದನ್ನು ಇವನು ಮೋಸ ಮಾಡ್ತಾ ಇದ್ದಾನ, ನನಗೆ ಯಾಕೆ ಹೇಳ್ತಾ ಇದ್ದಾನೆ, ಇದು ಯೋಚನೆ ಬರಲ್ಲ. ಮುಂದೇನಾಯಿತು ಅದು ಕೇಳಬೇಕು. ಅದಕ್ಕೋಸ್ಕರ ಆ ಘಟನೆಗಳಿಗೆ ಅವಳು ಕಿವಿ ಆಗ್ತಾಳೆ, ಯಾಕೆಂದರೆ ಕರೆದೊಯ್ದ ತನಕದ ಘಟನೆ ಮಾತ್ರ ಗೊತ್ತಿದೆ ಅವಳಿಗೆ. ಅಲ್ಲಿ ಜಟಾಯು ಬಂದು ಆಕೆಯನ್ನು ರಕ್ಷಿಸಬೇಕು ಅಂತ ಪ್ರಯತ್ನ ಪಟ್ಟು ಅದನ್ನು ಅವಳು ನೆನಪಿಸ್ಕೊಂಡ್ಳು, ನನಗೋಸ್ಕರ ಪ್ರಾಣವನ್ನೇ ತೆತ್ತಿರ್ತಾನವನು, ರಾಮಚಂದ್ರ ಬರುವಾಗ ಖಂಡಿತ ನನ್ನ ಸಂಬಂಧವನ್ನು ಅಂದರೆ ಹೇಗೆ ರಾಕ್ಷಸ ಎಳ್ಕೊಂಡು ಹೋದ ಅನ್ನೋದನ್ನು ಹೇಳಿರ್ತಾನೆ ಅಂತ ಇಷ್ಟು ಯೋಚನೆ ಮಾಡಿರ್ತಾಳವಳು. ಇಲ್ಲಿ ಅವನ ಕಥೆಯನ್ನು ಮುಂದೆ ಮಾಡ್ತಾ, ರಾಮಚಂದ್ರ ಹುಡುಕ್ತಾ ಹುಡುಕ್ತಾ ಕಾಡಿನಲ್ಲಿ ಅಲೆಯದ ಜಾಗ ಇಲ್ಲ, ಮರಗಳನ್ನು ಕೇಳಿದ್ದಾನೆ, ಪ್ರಾಣಿಗಳನ್ನು ಕೇಳಿದ್ದಾನೆ, ಬೆಟ್ಟಗಳನ್ನು ಕೇಳಿದ್ದಾನೆ, ನದಿಗಳನ್ನು ಮಾತಾಡಿಸಿದ್ದಾನೆ, ಸಣ್ಣ ಸಣ್ಣ ಕ್ರಿಮಿಕೀಟಗಳು ಸಿಕ್ಕಿದಾಗಲೂ ಸೀತೆಯನ್ನು ನೋಡಿದ್ರಾ ಅಂತ ಕೇಳುವಷ್ಟು ಆತನಿಗೆ ಸೀತೆಯ ಮೇಲೆ ಪ್ರೀತಿ. ಕೊನೆಗೆ ಕಪಿರಾಜ್ಯದ ಕಡೆಗೆ ಬಂದಾಗ ಕಿಷ್ಕಿಂಧೆಯಲ್ಲಿ ಸುಗ್ರೀವ ಅನ್ನುವಂಥ ಒಬ್ಬ ಭೇಟಿಯಾದ. ಆ ಭೇಟಿಯಾಗಿ ಅವನು ತನ್ನ ಹೆಂಡತಿಯನ್ನು ಹೀಗೆ ಕಳೆದುಕೊಂಡಿದ್ದಾಗ ಆತನ ಹೆಂಡತಿಯನ್ನು ವಾಲಿಯನ್ನು ಕೊಂದು ಮರಳಿಸಿ ಕೊಟ್ಟದ್ರಿಂದ ಸುಗ್ರೀವನಿಗೂ ಕೂಡ ತಾನೂ ಹೀಗೆ ಕೃತಜ್ಞತೆಯ ರೂಪದಲ್ಲಿ ರಾಮನಿಗೆ ಸೇವೆ ಮಾಡಬೇಕು ಅಂತ ಭಾವಿಸಿ ಮಾತು ಕೊಡ್ತಾನೆ. ಅದರ ಕ್ರಮದಲ್ಲೇ ಸೀತೆಯನ್ನು ಹುಡುಕ್ಲಿಕ್ಕೋಸ್ಕರ ರಾಮಚಂದ್ರ ತನ್ನ ಮಿತ್ರನಾದಂತಹ ಸುಗ್ರೀವನ ದೊಡ್ಡ ಕಪಿಸೇನೆಯನ್ನು ಹೊತ್ತುಕೊಂಡು ನಾಲ್ಕೂ ದಿಕ್ಕುಗಳಿಗೆ ಕಳುಹಿಸಿ ಹುಡುಕಾಡಿಸ್ತಾ ಇದ್ದಾನೆ. ಅದರಲ್ಲಿ ಎಲ್ಲರಿಗೂ ಕೂಡ ಸೀತೆಯ ಹುಡುಕಾಟದ ಬಗ್ಗೆ ತುಂಬ ಕಾಳಜಿ ಇತ್ತು. ರಾಮನಿಗೆ ಸಂತೋಷ ಆಗಬೇಕು, ಸುಗ್ರೀವನಿಗೆ ಸಂತೋಷ ಆಗಬೇಕು. ರಾಮನ ಮಡದಿಯಾದಂತಹ ಸೀತೆಯ ಬಗ್ಗೆ ರಾಮಚಂದ್ರ ಇಷ್ಟು ಕಾಳಜಿ ತೋರಿಸ್ತಾ ಇದ್ದಾನೆ ಅಂದರೆ ಅವರಿಬ್ಬರ ಪ್ರೇಮ ಎಂಥದ್ದು ಅಂತ ನಾವು ಇದನ್ನು ಉಳಿಸುವ ಪ್ರಯತ್ನ ಮಾಡಬೇಕು. ನಾಶ ಹಾಳು ಮಾಡಲಿಕ್ಕೆ 2 ನಿಮಿಷ ಸಾಕು, ಉಳಿಸ್ಲಿಕ್ಕೆ ಬಹಳ ಕಷ್ಟ ಯಾವತ್ತೂ ಕೂಡ ಒಳ್ಳೆಯದನ್ನು. ಅದಕ್ಕೋಸ್ಕರ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅಂತ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಅದರಲ್ಲಿ ಒಂದು ತಂಡ ಹೀಗೆ ದಕ್ಷಿಣದ ಕಡೆಗೆ ಬರುವಾಗ ಎಲ್ಲೂ ಸಿಗದೇ ಹೋದಾಗ ಸಂಪಾತಿ ಅಂತ ಒಬ್ಬ ಪಕ್ಷಿಯ ರಾಜನೊಬ್ಬ ಸಿಕ್ಕಿದ. ಅವನಿಗೆ ರಾಮನ ಕಥೆ ಕೇಳಿದ ತಕ್ಷಣ ಮೈಯೆಲ್ಲ ಗರಿಗೆದರಿ ಮತ್ತೆ ರೆಕ್ಕೆ ಮೂಡಿ ಅವನು ದೇಹ ಸುಟ್ಟು ಹೋಗಿತ್ತು. ತನ್ನ ರಾಮನ ಕಾರ್ಯಕ್ಕಾಗಿ ಇಲ್ಲಿ ತನಕ ಬದುಕಿದ್ದೇನೆ ಅನ್ನುವ ಹಾಗೆ ಸೀತೆ ಎಲ್ಲಿದ್ದಾಳೆ ಅಂತನ್ನುವುದನ್ನು ದಕ್ಷಿಣದ ದಿಕ್ಕಿನ ಈ ಲಂಕೆಯಲ್ಲಿ ಇದ್ದಾನೆ ಅಂತನ್ನುವ ಸುದ್ದಿಯನ್ನು ಹೇಳಿ 100 ಯೋಜನ ಅಗಲದ ಈ ಮಹಾಸಮುದ್ರವನ್ನು ನಾನು ವೇಗದಿಂದ ದಾಟಿ ಬಂದೆ, ನಾನು ಯಾರು ಅಂತ ಹೇಳಲಿಲ್ಲ, ಹುಡುಕೊಂಡು ಇಷ್ಟು ದೂರ ಬಂದೆ, ಇಲ್ಲಿ ಎಲ್ಲಿ ಅಂತ ಹುಡುಕುದು ಸೀತೆಯನ್ನು ಅನ್ನುವ ರೀತಿಯಲ್ಲಿ ಅದನ್ನು ಹೇಳಲಿಲ್ಲ. ಯಾಕೆಂದರೆ ನೋಡಿ ಆಗಿದವನು, ಸುಳ್ಳು ಹೇಳಬೇಕಾದ ಅಗತ್ಯ ಇಲ್ಲ. ಈಗ ಹುಡುಕಿಕೊಂಡು ಬಂದಿದ್ದೇನೆ, ರಾಮಚಂದ್ರ ಯಾವ ದೇಹದ ಬಣ್ಣದಿಂದ ಚಂದ ಕಾಣಿಸ್ತಾ ಇದ್ನೋ ಅದಕ್ಕೆ ಹೊಂದುವ ಮೈ ಒಪ್ಪುವ ಬಣ್ಣದಿಂದ ಕೂಡಿದಂತಹ ಸೀತೆಗೆ ಗುರಿತಾಗಿ ಏನೆಲ್ಲ ಹೇಳ್ತಾ ಇದ್ದಾನೋ ಅದೆಲ್ಲವೂ ನನಗೆ ಇಲ್ಲಿ ಕೂತಿರುವ ಒಂದು ಹೆಣ್ಮಗಳಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅವನು ಈ ಸೀತೆಯನ್ನು ನಾನು ಇವಳನ್ನು ನೋಡಿದ್ದೇನೆ ಅಂತ ಅನ್ನೋದನ್ನು ಹೇಳ್ದ. ಈ ಸೀತೆಯಲ್ಲಿ ರಾಮಚಂದ್ರ ಏನೆಲ್ಲ ವರ್ಣನೆ ಮಾಡಿದನೋ ಅದಿಲ್ಲಿ ಕಾಣಿಸ್ತಾ ಇದೆ. ಅವಳು ಹೇಗಿರ್ತಾಳೆ, ಅವಳ ಸ್ವರೂಪ ಎಂಥದ್ದು, ಹೇಗೆ ಅವಳ ವರ್ತನೆ ಇರುತ್ತೆ, ಇದೆಲ್ಲವನ್ನು ಹೇಳಿದಂತೆಯೇ ಇಲ್ಲಿ ಸೀತೆಯನ್ನು ನಾನು ನೋಡಿದ ಹಾಗಾಯಿತು. ಇನ್ನೇನು ಮಾಡಬೇಕು ಅಂತ ಹೀಗೆ ಯೋಚನೆ ಮಾಡ್ತಾ ಇದ್ದ. ಆಗ ಸೀತೆಗೆ ಇದಿಷ್ಟು ಕೇಳಿಸಿದೆ, ಕೇಳಿಸಿ ಅವಳಿಗೆ ಆಶ್ಚರ್ಯ ಆಯಿತು. ಆ ಆತ್ಮಹತ್ಯೆಗೆ ತನ್ನ ಕೂದಲನ್ನು ಬಿಗಿದುಕೊಂಡಿದ್ದವಳು ಅದನ್ನು ಸಡಿಲು ಮಾಡಿದ್ಲು, ಅದನ್ನು ಪಕ್ಕಕ್ಕೆ ಸರಿಸಿದ್ಲು. ಸರಿಸಿ ಮೇಲೆ ನೋಡ್ತಾಳೆ, ಎಲ್ಲ ಮರದ ಎಲೆಗಳ ನಡುವೆ ಮಾತು ಕೇಳಿಸಿದ್ದು ಆ ದಿಕ್ಕಿನಲ್ಲೇ. ಸದ್ದು ನಮಗೆ ದಿಕ್ಕನ್ನು ತಿಳಿಸುತ್ತೆ, ಹಾಗಾಗಿ ಆ ದಿಕ್ಕಿನ ಕಡೆಗೆ ಅವಳು ನೋಡ್ತಾಳೆ. ಅದರ ಜೊತೆಗೆ ರಾಮನ ಗುಣಕೀರ್ತನೆಯನ್ನು ಅವನು ಮಾಡಿದ್ದು ಬಹಳ ಇಷ್ಟ ಆಯಿತು ಅವಳಿಗೆ. ಅವನು ಅವಳ ಅಂದರೆ ರಾಮಚಂದ್ರನ ಲಕ್ಷಣಗಳನ್ನು, ದೇಹದ ಲಕ್ಷಣಗಳನ್ನೆಲ್ಲ ಹೇಳ್ತಾನೆ. ಅವನು ಧನುಸು ಹಿಡಿದ್ರೆ ಹೇಗಿರುತ್ತೆ, ಅವನು ಖಡ್ಗ ಹಿಡಿದ್ರೆ ಹೇಗಿರುತ್ತೆ, ಅವನು ರಥದ ಮೇಲೆ ಓಡುವಾಗ ಹೇಗಿರ್ತಾನೆ, ಇದೆಲ್ಲ ಕೇಳಿ ಅವಳಿಗೆ ಇದು ರಾಮನನ್ನು ಚೆನ್ನಾಗಿ ತಿಳಿದವನಾಗಿದ್ದರೆ ಮಾತ್ರ ಇಷ್ಟೆಲ್ಲ ಲಕ್ಷಣಗಳನ್ನು ಗುಣಪೂರ್ಣತೆಯನ್ನು ಅರಿತು ಮಾತನಾಡುವುದಕ್ಕೆ ಸಾಧ್ಯ. ಅವಳಿಗೆ ಎಲ್ಲ ದಿಕ್ಕಿನಿಂದಲೂ ಸಂತೋಷ ಉಕ್ಕಿ ಅವಳ ಒಳಗೆ ನುಗ್ಗಿದ ಹಾಗೆ ಅನುಭವ ಆಯಿತು. ಅಂತೂ ರಾಮಚಂದ್ರನ ಒಂದು ಸುದ್ದಿ ಇಷ್ಟು ದಿವಸಗಳ ನಂತರ ನನ್ನ ಕಿವಿಗೆ ಬೀಳ್ತಾ ಇದೆ. ಇಲ್ಲಿ ತನಕ ರಾಮನ ಬಗ್ಗೆ ಬೈದ ಅಥವಾ ಹೀಗಳೆದ ಈ ಮಾತುಗಳೇ ಅಥವಾ ಅವನು ಬರ್ತಾನೋ ಇಲ್ಲವೋ ಅಂತ ನನ್ನೊಳಗೆ ಒಂದು ಬೇಸರದ ಘಟನೆ, ಎಲ್ಲಿದ್ದಾನೋ, ಆಹಾರ ಇಲ್ಲದೆ ಇನ್ನೇನಾಯಿತೋ, ಯಾವುದೋ ಕಾಡು ಪ್ರಾಣಿಗಳು ಸಿಕ್ಕಿ ತಿಂದುವು, ರಾಕ್ಷಸರು ತೊಂದರೆ ಮಾಡಿದ್ರು, ಅಥವಾ ಗೊತ್ತೇ ಆಗದೆ ತಾನೇ ಸೀತೆಯನ್ನು ಕಳ್ಕೊಂಡ ಮೇಲೆ ನಾನು ಇನ್ಯಾಕಿರಬೇಕು ಅಂತ ಅವನೇನಾದರೂ ಹಿಂಸೆ ಮಾಡಿಕೊಂಡು ಕೊನೆಗೆ ಒಂದು ಮಧ್ಯದಲ್ಲಿ ಹಾಗು ಅಂದರೆ ಇದು ಅವಳ ಅಂದರೆ ಒಬ್ಬರು ಅತ್ಯಂತ ದುಃಖಕ್ಕೊಳಗಾದಾಗ ಅತ್ಯಂತ ಅಸಾಧ್ಯವಾದ ಕೆಲಸಗಳು ಯೋಚನೆಗೆ ಬಂದುಬಿಡ್ತವೆ, ಅದು ಅವ್ರ ಉದ್ದೇಶ ಅಲ್ಲ. ಅಥವಾ ರಾಮಚಂದ್ರ ವಾಪಸ್ಸು ಅಯೋಧ್ಯೆಗೆ ಹೋಗಿ ಇನ್ಯಾರನ್ನು ಮದುವೆ ಆಗಿಬಿಟ್ನೋ ಅಂತಲೂ ಒಂದು ಕ್ಷಣ ಅವಳಿಗೆ ಯೋಚನೆ ಬರುತ್ತೆ. ಅದು ಅವಳ ರಾಮಚಂದ್ರ ಅನ್ಯಾಯ ಮಾಡ್ತಾನೆ ಅಂತಲ್ಲ, ಇಷ್ಟು ದಿವಸ ಆದರೂ ಬರದೇ ಇದ್ದಾಗ ಹೀಗೂ ಆಗಿರಬಹುದಾ, ಅವನು ಚೆನ್ನಾಗಿರಲಿ, ನನಗೆ ಅವನು ಏನು ಮಾಡಿದ್ದಾನೆ ಅಂತ ಅನ್ನೋದು, ಆದರೆ ಇನ್ನು ಬರ್ತಾನೋ ಇಲ್ಲೋ ಅನ್ನೋ ಎಚ್ಚರಕ್ಕೆ ನನಗೆ ರಾಮಚಂದ್ರನ ಈ ಸುಳಿವು ಇಲ್ಲದ
ಪರಿಸ್ಥಿತಿ ನೋಡಿದರೆ ನನಗೆ ಹೀಗೆಲ್ಲ ಯೋಚನೆ ಬರುತ್ತೆ. ಆಮೇಲೆ ತಾನೇ ಬೈಕೊಳ್ತಾರೆ, ರಾಮಚಂದ್ರ ಹಾಗೆಲ್ಲ ಮಾಡೋನಲ್ಲ, ಅವನು ಏನಿದ್ರೂ ಕೂಡ ನನ್ನನ್ನು ಅತ್ಯಂತವಾಗಿ ನಂಬಿದವನು, ನನ್ನ ಜೊತೆಗೆ ಯಾವಾಗಲೂ ಹೆಜ್ಜೆ ಇಡ್ತೇನೆ ಅಂತ ಮಾತು ಕೊಟ್ಟವನು ಅಂತ ಹೀಗೆಲ್ಲ ಯೋಚಿಸ್ತಾಳೆ. ಹಾಗೆ ಆ ಮರಕ್ಕೆ ಒಂದು ನಿಟ್ಟುಸಿರು ಬಿಟ್ಟು ಹೊರಗ್ತಾಳೆ. ಏನು ಮಾಡಬೇಕೀಗ? ಒಮ್ಮೆ ಮೇಲೆ ನೋಡ್ತಾಳೆ, ಕೆಳಗೆ ನೋಡ್ತಾಳೆ, ಎಲ್ಲಿಂದ ಧ್ವನಿ ಬಂತು ಅಂತ ಪೂರ್ತಿ ಅವಳಿಗೆ ವ್ಯಕ್ತಿಯನ್ನು ನೋಡಿಲ್ಲ, ಧ್ವನಿ ಮಾತ್ರ ಕೇಳಿದೆ. ನಿಧಾನಕ್ಕೆ ಹನುಮಂತ ಈ ಸೂರ್ಯೋದಯ ಆಗುವಾಗ ಬೆಟ್ಟದ ಮರೆಯಿಂದ ಹೇಗೆ ಎದ್ದು ಬಂದರೆ ಚಂದದ ಬೆಳ್ಳಂಬೆಳಕಿನ ರೂಪ ಅನ್ನೋದು ಕಾಣುತ್ತೋ ಹಾಗೆ ಆ ಎಲೆಗಳ ಮರೆಯಿಂದ ತನ್ನ ಆಕೆ ಅವಳ ಮೇಲೆ ನೋಡುವಾಗ ಒಂದು ಸರ್ತಿ ತನ್ನ ಮುಖವನ್ನು ಆಕೆಗೆ ತೋರಿಸ್ತಾನೆ. ಸೀತೆಯ ಪ್ರತಿಕ್ರಿಯೆ ವಿಚಿತ್ರವಾಗಿತ್ತು. ಹೇಗಿತ್ತು ಅಂತ ನಾಳೆ ನೋಡೋಣ. ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.